ನಮಸ್ಕಾರ ಹೆಸ ಶೆಟ್ಟಿ ಸಿಂಗ್ಗೆ ಸ್ವಾಗತ ಸೋಯಾ ಚಂಕ್ಸ್ ಇಂದ ರುಚಿಕರವಾದಂತ ಪಲಾವ್ ಮಾಡೋದು ಹೇಗೆ ನೋಡೋಣ ಹೆಚ್ಚಿನ ವಿಡಿಯೋಗೋಸ್ಕರ ಹೆಸ ಶೆಟ್ಟಿ ಸಿಂಗ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಪಲಾವ್ಗೆ ಮೊದಲ ಸ್ಟೆಪ್ ಅಂದ್ರೆ ಅಕ್ಕಿನ ನೆನೆಸ್ಕೊಬೇಕಾಗುತ್ತೆ ನಾನು ಈ ಗ್ಲಾಸ್ ಅಲ್ಲಿ ಬಾಸ್ಮತಿ ರೈಸ್ ತೊಂಡಿದ್ದೀನಿ ಅದನ್ನ ಅರ್ಧ ಗಂಟೆಗಳ ಕಾಲ ನೆನೆಸ್ಕೊಬೇಕಾಗುತ್ತೆ ನೆನೆಸಿಟ್ಟಿದ್ದೀನಿ ಒಂದೆರಡು ಸಲ ತೊಳೆದುಬಿಟ್ಟು ನೆನೆಸಿಟ್ಟಿದ್ದೀನಿ ಜೊತೆನಲ್ಲೇ ಒಂದು 15 15 हाकोबू सोया चंक्स न स्वल बस नेनसिदीनि एरडु ओट्टिगे नेनसिदीनि अर्ध अर्ध गंटे काल नेंदिदे शोधिसिकोंडु इट्कोळ्ळोण जोतेगे इदन्नु नावु इदल्लिरुव नीरन स्क्वीज माड्कोबेकु हिंडकोबेकागुत्ते नोडि इदन्न ओंद्सल तोळ्कोंडु नेनसिदीनि नानु ईग हिंडिबिट्टु इदक्के हाकोंता इदीनि नोडि मसाल रुबको रुबको नोड़ी रुब के मुक्का स्पून सोंप तक मुक्का स्पून धनिया तकी एर बदामी तुम्बी गोडंबी तकनी अर्ध इंच शुंठि अर्ध टी स्पून जीरिगे अर्ध टी स्पून कसूरी मेथि एर लवंग स्वल चक्के हत मेणस स्वल जापत्र ಒಂದು ಪಲಾವ್ ಎಲೆ ಇದೆ ಇಷ್ಟನ್ನ ನಾವು ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಇದ ಜೊತೆನಲ್ಲೇ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ತಗೋಬೇಕು ಸ್ವಲ್ಪನೇ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಪುದೀನ ತಗೊಂಡಿದ್ದೀನಿ 3 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿ ಬೇಕಾಗುತ್ತೆ ನೋಡಿ ಮಿಕ್ಸಿಗೆ ಇದೆಲ್ಲ ಮಸಾಲಾನು ಹಾಕೊಂಡ್ಬಿಡೋಣ ಇದೇ ಮಸಾಲಾದಿಂದ ನೀವು बेबी आलूगड्डे हाकिबिट्टु माड्कोबहुदु इदे मसालादिंद पनीर हाकिबिट्टु माड्कोबहुदु नोडि हसि मेणसिनकायि पुदीना कोत्तंबरि हाकोंडिदीनि काय तुरि हाकोंता इदीनि ओंदु टेबल स्पून अष्टु नीरु हाकोंडु इदन्न नुण्णगे रुब्कोळ्ळोण नीरु जास्ति हाकोदु बेड नमगे इल्लंद्रे पलाव मुद्दे आगिबिडुत्ते नोडि मसाला ईग रुब्कोंडिदागिदे ओगरणे माड्कोळ्ळोण नोडि कुक्कर् गे 2 टेबल स्पून अष्टु एण्णे हाक्ता इदीनि स्वल्प तुप्पन्नु हाकोबहुदु एण्णेगे ಒಂದು ಫ್ಲವರ್ ಹಾಕೋಣ ಅನಾನಸ್ ಹೂ ಹಾಕೋಣ ಒಂದು ಅರ್ಧಕ್ಕಿಂತ ಕಮ್ಮಿ ಒಂದು ಕಾಲ್ ಸ್ಪೂನ್ ಅಷ್ಟು ಕಲ್ಲು ಹಾಕೋದ್ರಿಂದ ಒಳ್ಳೆ ರುಚಿ ಇರುತ್ತೆ ಒಂದು ಪಲಾವ್ ಎಲೆ ಸ್ವಲ್ಪನೇ ಒಂದು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಜೀರಿಗೆ ಹಾಕ್ತಾ ಇದೀನಿ ಈ ಸ್ವಲ್ಪ ಎಣ್ಣೆ ಒಳಗೆ ಬಾರಿಸಿದಂತ ಒಂದು ಈರುಳ್ಳಿ ಹಾಕ್ತಾ ಇದೀನಿ ಮೀಡಿಯಂ ಆಗಿರುವಂತದ್ದು ಸ್ವಲ್ಪ ಕರಿಬೇವು ಹಾಕೋಣ ಈರುಳ್ಳಿ ಸ್ವಲ್ಪ ನಮಗೆ ಬಾಟ್ಕೋಣ ಸ್ವಲ್ಪ ಈರುಳ್ಳಿ ಆದ ನಂತರ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಹಸಿ ಬಟಾಣಿ ಹಿಟ್ಟು ಹಾಕ್ತಾ ಇದೀನಿ ಅದು ಆಪ್ಷನಲ್ ಇದ್ರೆ ಹಾಕೊಳ್ಳಿ ಇಲ್ಲಂದ್ರೆ ಬಿಡಿ ಒಂದು ಟೊಮೆಟೋನ ಹಾಕೋಣ ಟೊಮೆಟೋ ಒಂದು ಸ್ವಲ್ಪ ಕೈ ಹಾಕ್ಬಿಟ್ಟು ರುಬ್ಬಿರುವಂತ ಮಸಾಲಾ ಹಾಕೋಬೇಕಾಗುತ್ತೆ ಇದಕ್ಕೆ ಚಿಟಿಕೆ ಅರಶಿನ ಹಾಕೋಣ ನಂತರ ಈ ರುಬ್ಬಿರುವಂತ ಮಸಾಲಾ ಹಾಕೋಬೇಕಾಗುತ್ತೆ मसाला हाकिद नंतर ಒಂದು 2 ನಿಮಿಷ ಎಣ್ಣೆ ಒಳಗೆ ಬಾತ್ಕೋಬೇಕು ನೋಡಿ ಮಸಾಲಾ ಸ್ವಲ್ಪ ಉರ್ಕೊಂಡ ನಂತರ ಇದಕ್ಕೆ ನೆನೆಸಿ ಹಿಂಡಿರುವಂತ ಈ ಸೋಯಾ ಚಂಕ್ಸ್ ಹಾಕೋಣ 1 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇದನ್ನೆಲ್ಲ ಒಂದ ಸಲ ಕಲಸ್ಕೋಬೇಕು ನೋಡಿ ಎಲ್ಲಾನು ಸಣ್ಣಾಗಿ ಕಲಸ್ಕೊಂಡಿದಾಗಿದೆ ಇದಕ್ಕೆ 1 ಗ್ಲಾಸ್ಗೆ 2 ಗ್ಲಾಸ್ನಷ್ಟು ನೀರನ್ನ ಹಾಕೋಬೇಕಾಗುತ್ತೆ ಆಗಲೇ ಉದುರುದರಾಗಿ ಬರುತ್ತೆ ನೀರು ಇವಾಗ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದ ಮೇಲೆನೇ ಅಕ್ಕಿ ಹಾಕೋಣ ನೆನೆಸಿರುವಂತ ಅಕ್ಕಿ ಹಾಕೋಣ ನೋಡಿ ಕುದಿ ಬರ್ತಾ ಇದೆ ಇವಾಗ ನೆನೆಸಿರುವಂತ ಬಾಸುಮತಿ ರೈಸ್ ಹಾಕೋಣ ಇದನ್ನ ಸ್ವಲ್ಪ ಹಗುರವಾಗಿ ಕಲಸ್ಕೊಳ್ಳೋಣ ತುಂಬಾ ವಿಶೇಷವಾಗಿರುತ್ತೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದಸಲ ಟ್ರೈ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆದು ಈ ಸೋಯಾ ಚಂಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲಿಡ್ ನ ಕ್ಲೋಸ್ ಮಾಡ್ಕೊಳ್ಳೋಣ 1 ರಿಂದ 2 ವಿಸಿಲ್ ಮಾಡ್ಕೊಳ್ಳೋಣ ನೋಡಿ ಕುಕ್ಕರ್ ಈಗ ಕೂಲ್ ಆಗಿದೆ ಓಪನ್ ಮಾಡ್ಕೊಳ್ಳೋಣ
ವಾವ್ ಅದ್ಭುತವಾದ ಸೋಯಾ ಪಲಾವ್ ಸಿದ್ಧವಾಗಿದೆ ಸರ್ವಿಂಗ್ ಬೌಲ್ ಗೆ ಹಾಕಿಬಿಟ್ಟು ಸರ್ವ್ ಮಾಡ್ತೀನಿ ಇದನ್ನ ಹಗುರವಾಗಿ ಕಲಸ್ಕೊಬೇಕು ಇಲ್ಲಾಂದ್ರೆ ಬಾಸುಮತಿ ರೈಸ್ ಎಲ್ಲ ಪೀಸ್ ಪೀಸ್ ಆಗಿಬಿಡುತ್ತೆ ಮುರಿದು ಹೋಗಿಬಿಡುತ್ತೆ ನೋಡಿ ಎಷ್ಟು ಹದವಾಗಿ ಬಂದಿದೆ ಉದುರುದುರಾಗಿ ಬಂದಿದೆ ನಾವಿಲ್ಲಿ ಒಂದಕ್ಕೆ ಎರಡು ಮಾತ್ರ ನೀರು ಹಾಕಿದ್ವಿ ಒಂದಕ್ಕೆ ಎರಡು ಗ್ಲಾಸ್ ನಷ್ಟು ನೀರು ಮಾತ್ರ ಹಾಕಿದ್ವಲ್ವಾ ಅದ್ಭುತವಾಗಿ ಬಂದಿದೆ ಸರ್ವ್ ಮಾಡೋಣ ರುಚಿಕರವಾದ ಆರೋಗ್ಯಪೂರ್ಣವಾದ ಸೋಯಾ ಪಲಾ ಬಿಸಿ ಬಿಸಿಯಾಗಿ ಸಿದ್ಧವಾಗಿದೆ ನಾನು ಇಲ್ಲಿ ರೈತಾ ಜೊತೆ ಸರ್ವ್ ಮಾಡಿದ್ದೀನಿ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗ್ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹೆಚ್ಚಿನ ವಿಡಿಯೋಗೋಸ್ಕರ ಹೆಸರ್ ಶೆಟ್ಟಿ ಸೀಸನ್ ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು